ವೀಕ್ಷಕರ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ಕೊರೋನಾವನ್ನ ಕಟ್ ಹಾಕೋದಕ್ಕೆ ಸರ್ಕಾರ ಏನ್ ಸರ್ಕಸ್ ಮಾಡಿದ್ರು ಕೂಡ ಕೊರೋನಾ ಪಾಸಿಟಿವ್ ಸೋಂಕಿತರ ಸಂಖ್ಯೆ ರಾಕೆಟ್ ಸ್ಪೀಡ್ ನಲ್ಲಿ ಏರ್ತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೊಳಿಸಿದ್ರು ಕೂಡ ಜನ ಅದಕ್ಕೂ ಖ್ಯಾತಿ ತೆಗಿತಾ ಇದ್ದಾರೆ. ಹಾಗಾದ್ರೆ ಹೊಸ ಮಾರ್ಗಸೂಚಿಗೆ ಸಂಬಂಧಪಟ್ಟಂತೆ ಯಾವ ಕ್ಷೇತ್ರದವರು ಏನೇನು ರಿಯಾಕ್ಟ್ ಮಾಡಿದ್ರು ಅನ್ನೋದರ ಜೊತೆಗೆ ಎಸ್ಐಟಿ ತನಿಖೆ ಎಲ್ಲಿಗೆ ಬಂದಿದೆ ಇದರ ಮೇಜರ್ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 4000 ಗಡಿಯಿಂದ ಕೆಳಗೆ ಇಳಿಯೋ ಹಾಗೆ ಕಾಣ್ತಾ ಇಲ್ಲ. ಇವತ್ತು ಸಹ ರಾಜ್ಯದಲ್ಲಿ 4373 ಮಂದಿಗೆ ಕೊರೋನಾ ಹೆಗಲಿದೆ. ಕಳೆದ 24 ಗಂಟೆಯಲ್ಲಿ 19 ಜನ ಕೊರೋನಾಗೆ ಬಲಿಯಾಗಿದ್ದು ಸಾವಿನ ಸಂಖ್ಯೆ 1,02,610 ಕ್ಕೇರಿದೆ. ಏನು 1,959 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು 3,06,614 ಸಕ್ರಿಯ ಪ್ರಕರಣಗಳಿದ್ದು ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. राजधानी बेंगलुरु कूड़ा दिने दिने कोरोना हॉट स्पॉट आगे बदलाता है. सिलिकॉन सिटी कोरोना केके हाक्ता इवत्तु सह ಸೋಂಕಿತರ ಸಂಖ್ಯೆ 3000 ಗಡಿ ದಾಟಿದೆ. ಕಳೆದ 24 ಗಂಟೆಗಳಲ್ಲಿ 3002 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದರಿಂದಾಗಿ ಸೋಂಕಿತರ ಸಂಖ್ಯೆ 444244 ಕ್ಕೆ ಏರಿಕೆ ಆಗಿದೆ. ಇನ್ನು ಒಂದೇ ದಿನ 6 ಮಂದಿಗೆ ಕೊರೋನಾಗೆ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ ಸಹ 4641 ಕ್ಕೆ ಏರಿಕೆ ಆಗಿದೆ. ಬೆಂಗಳೂರಲ್ಲಿ ಒಟ್ಟು 26544 ಸಕ್ರಿಯ ಪ್ರಕರಣಗಳಿದ್ದು ಇವತ್ತು ಒಂದೇ ದಿನ 1052 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇವತ್ತು ಸಹ 4 ಜಿಲ್ಲೆಗಳಲ್ಲಿ ಹೆಮ್ಮಾರಿ ಕೊರೋನಾ ರಣಕೇಕೆ ಹಾಕಿದೆ. ಬೀದರ್, ಮೈಸೂರು, ತುಮಕೂರು ಹಾಗೂ ಕಲಬುರಗಿಯಲ್ಲಿ ಸೋಂಕಿನ ಸಂಖ್ಯೆ 100ರ ಗಡಿ ದಾಟಿ ಓಡಿದೆ. ಬೀದರ್ನಲ್ಲಿ ಕಳೆದ 24 ಗಂಟೆಯಲ್ಲಿ 172 ಮಂದಿಗೆ ಕೊರೋನಾ ಸೋಂಕು ತಗುಲಿದೆ. ಮೈಸೂರಲ್ಲಿ 121, ತುಮಕೂರಲ್ಲಿ 167 ಹಾಗೂ ಕಲಬುರಗಿಯಲ್ಲಿ 151 ಕೊರೋನಾ ಸೋಂಕು 151 ಮಂದಿಯನ್ನು ಕಾಡಿದೆ. ಥಿಯೇಟರ್ ಗಳಲ್ಲಿ ಹೌಸ್ ಫುಲ್ ಗೆ ಸರ್ಕಾರ ಬ್ರೇಕ್ ಹಾಕ್ತಿದ್ದಂತೆ ಸಿನಿಮಾ ಮಂದಿ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಸಿಎಂ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಜಯರಾಜ್ ಹಾಗೂ ಇನ್ನು ಹಲವರು ಪೂರ್ಣ ಪ್ರಮಾಣದ ಪ್ರೇಕ್ಷಕರ ಭರ್ತಿಗೆ ಮನವಿ ಮಾಡಿದ್ದಾರೆ. ಶೇಕಡಾ 50ರಷ್ಟು ಮಾತ್ರ ಟಿಕೆಟ್ ನೀಡಿದರೆ ನಿರ್ಮಾಪಕರಿಗೆ ಲಾಸ್ ಆಗುತ್ತೆ, ಹೀಗಾಗಿ ಪೂರ್ಣ ಪ್ರಮಾಣದ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತಾನೂ ಮನವಿ ಮಾಡಿದರು. ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ ನಟ ಪುನೀತ್ ರಾಜ್ಕುಮಾರ್ ಥಿಯೇಟರ್ಗಳಲ್ಲಿ ಶೇಕಡಾ 100ರಷ್ಟು ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಎಲ್ಲಾ ಥಿಯೇಟರ್ಗಳಲ್ಲಿ ಕೋವಿಡ್ ನಿಯಮ ಪಾಲನೆ ಮಾಡ್ತೇವೆ, ಈಗಾಗಲೇ ಚಿತ್ರತಂಡ ಸಂಕಷ್ಟದಲ್ಲಿದೆ, ಹೀಗಾಗಿ ನೀವೇ ಉಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯುವರತ್ನ ಸಿನಿಮಾ ವೀಕ್ಷಣೆಗೆ ಥಿಯೇಟರ್ಗಳಲ್ಲಿ ಶೇಕಡಾ 100ರಷ್ಟು ಆಸನ ಭರ್ತಿಗೆ ಅವಕಾಶ ಕೊಡಬೇಕು ಅಂತ ಪುನೀತ್ ಅಭಿಮಾನಿಗಳು ಪ್ರತಿಭಟನೆ ಇವತ್ತು ಮಾಡಿದ್ದಾರೆ. ರಾಜ್ಯ ಸರ್ಕಾರ ದಿಢೀರಂತ ಈ ರೀತಿಯ ನಿರ್ಬಂಧ ಹೇರಿಕೆ ಮಾಡಿರುವುದು ಸರಿಯಲ್ಲ, ಕೂಡಲೇ ಈ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ 50-50 ನಿಯಮಕ್ಕೆ ರಾಕಿಂಗ್ ಸ್ಟಾರ್ ಯಶ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಜಾಗೃತಿ ಮೂಡಿದೆ, ಜವಾಬ್ದಾರಿಯೂ ಇದೆ. ಹಸಿವಿಗಿಂತ ದೊಡ್ಡ ಕಾಯಿಲೆ ಇಲ್ಲ, ನಿರ್ಬಂಧಗಳು ನಮ್ಮ ಬದುಕಿಗೆ ಸಹಾಯವಾಗಬೇಕೆ ಹೊರತು ಮುಳುವಾಗಬಾರದು. ಚಿತ್ರರಂಗದ ಮೇಲಿನ ಹಠಾತ್ ಧೋರಣೆ ಖಂಡನೀಯ, ಎಲ್ಲರಿಗೂ ದುಡಿಯುವ ಅವಕಾಶ ಇದೆ, ಆದರೆ ಚಿತ್ರರಂಗಕ್ಕೆ ಯಾಕಿಲ್ಲ ಅಂತ ಕಿಡಿಕಾರಿದ್ದಾರೆ. ಇದೇ ವಿಷಯವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ನಟ ದುನಿಯಾ ವಿಜಿ ಥಿಯೇಟರ್ಗಳಲ್ಲಿ ಶೇಕಡಾ 50ರಷ್ಟು ಟಿಕೆಟ್ಗೆ ನಿರ್ಬಂಧ ಹೇರಿದಂತೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಲ್ಲೂ ಇಲ್ಲದ ನಿಯಮಗಳು ಸಿನಿಮಾ ಥಿಯೇಟರ್ಗೆ ಮಾತ್ರ ಯಾಕೆ? ಎಲ್ಲೋ ಹೀರೋಗಳ ಫ್ಯಾನ್ಸ್ ಹೋರಾಟಕ್ಕೆ ನಿಂತರೆ ಬೇರೆ ರೀತಿಯೇ ಆಗುತ್ತೆ. ರಾಜಕೀಯ ಸಮಾವೇಶಗಳಲ್ಲಿ ಸಾವಿರಾರು ಜನ ಸೇರ್ತಾರೆ, ಆದರೆ ಅದಕ್ಕೆ ಯಾವುದೇ ರೀತಿ ನಿರ್ಬಂಧ ಹಾಕಿಲ್ಲ. ಸಿನಿಮಾ ಥಿಯೇಟರ್ಗೆ ಮಾತ್ರ ನಿರ್ಬಂಧ ವಿಧಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆರೋಗ್ಯ ಸಚಿವ ಸುಧಾಕರ್ ಖಾತೆ ಬದಲಾವಣೆ ಮಾಡಿ ಅಂತ ಸಿಎಂಗೆ ನಿರ್ಮಾಪಕ ಕೆ ಮಂಜು ಆಗ್ರಹಿಸಿದ್ದಾರೆ. ಆರೋಗ್ಯ ಖಾತೆ ನಿರ್ವಹಣೆ ಮಾಡಲು ಅವರಿಗೆ ಆಗ್ತಾ ಇಲ್ಲ, ಸುಧಾಕರ್ಗೆ ಬದಲಿ ಖಾತೆ ಕೊಡಿ ಅಂತ ನಿರ್ಮಾಪಕ ಕೆ ಮಂಜು ಗುಡುಗಿದ್ದಾರೆ. ಸಿನಿಮಾ ರಂಗದ ಜೊತೆ ಮಾತನಾಡಿಲ್ಲ, ಏಕಾಏಕಿ ನಿರ್ಧಾರ ಮಾಡಿದ್ರೆ ಏನ್ ಮಾಡಬೇಕು? ನಿರ್ಮಾಪಕರು ಸಾಲ ಮಾಡಿ ಸಿನಿಮಾ ಮಾಡಿದ್ದಾರೆ, ಬಡ್ಡಿ ಕಟ್ಟಲು ಸಾಯುವ ಸ್ಥಿತಿ ಬಂದಿದೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಜಾತ್ರೆ, ಮಾಲ್, ಮಾರ್ಕೆಟ್ ಎಲ್ಲವೂ ನಡೀತಾ ಇದೆ, ಆದ್ರೆ ಸಿನಿಮಾಗೆ ಮಾತ್ರ ಯಾಕೆ ನಿರ್ಬಂಧ ಅಂತ ನಿರ್ಮಾಪಕ ಕೆ ಮಂಜು ಪ್ರಶ್ನಿಸಿದರು. ಸಿನಿಮಾ ಕ್ಷೇತ್ರಕ್ಕೆ ಯಾವುದೇ ವಿನಾಯಿತಿ ಇಲ್ಲ, ಅಲ್ಲದೆ ಹೊಸ ಕೋವಿಡ್ ಮಾರ್ಗಸೂಚಿಯಲ್ಲೂ ಯಾವುದೇ ಬದಲಾವಣೆ ಮಾಡೋದಿಲ್ಲ ಅಂತ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಏಪ್ರಿಲ್ 20ರವರೆಗೆ ಮಾರ್ಗಸೂಚಿ ಪಾಲನೆ ಕಡ್ಡಾಯವಾಗಿದೆ. ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸಿನಂತೆ ವೈಜ್ಞಾನಿಕವಾಗಿ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಕ್ಷೇತ್ರದ ಮೇಲೆ ನಿರ್ಬಂಧ ಹೇರಲು ಸರ್ಕಾರಕ್ಕೂ ಇಷ್ಟ ಇಲ್ಲ, ಆದರೆ ಕೊರೋನಾ ನಿಯಂತ್ರಿಸಲು ಅನಿವಾರ್ಯವಾಗಿ ಮಾರ್ಗಸೂಚಿ ಪಾಲನೆ ಮಾಡಲೇಬೇಕು ಅಂತ ಸುಧಾಕರ್ ಹೇಳಿದ್ದಾರೆ.